ದಗದಗನೆ ಹೊತ್ತಿ ಉರಿದಿದೆ ಶಾಂತಿ ಪ್ರಿಯರ ನಾಡು. ಪೌರತ್ವ ಕಾಯ್ದೆ ವಿರೋಧಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಪೊಲೀಸರು ಹಾರಿಸಿದಂತಹ ಗುಂಡಿಗೆ ಇಬ್ಬರು ಪ್ರತಿಭಟನಾಕಾರರು ಬಲಿಯಾಗಿರುವಂಥದ್ದು, ನಿನ್ನೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂಥದ್ದು. ನಿನ್ನೆಯಿಂದ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ನಿಷೇಧಾಜ್ಞೆಯ ನಡುವೆನೂ ಕೂಡ ಪ್ರತಿಭಟನೆಗಳು ನಡೀತು. ಮಂಗಳೂರಿನಲ್ಲಿ ಆ ಒಂದು ಪ್ರತಿಭಟನೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಮಂಗಳೂರಿನಲ್ಲಿ ಮತ್ತಷ್ಟು ತೀವ್ರಗೊಂಡಿರುವಂಥದ್ದು ಪ್ರತಿಭಟನೆ. 5 ಠಾಣಾ ವ್ಯಾಪ್ತಿಯಲ್ಲಿ ಈಗ ಡಿಸೆಂಬರ್ 22ರವರೆಗೂ ಕೂಡ ಕರ್ಫ್ಯೂವನ್ನು ವಿಸ್ತರಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 48 ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿರುವಂಥದ್ದು. ಮಂಗಳೂರಿನಲ್ಲಿ ಮುಂದುವರೆದಿದೆ ಕರ್ಫ್ಯೂ, ಬಿಗಿ ಬಂದೋಬಸ್ತನ್ನು ಕಂಟಿನ್ಯೂ ಮಾಡಲಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಇಲ್ಲಿ ಇಬ್ಬರ ಮೇಲೆ ಗುಂಡನ್ನು ಹಾರಿಸಲಾಗಿರುವಂಥದ್ದು, ಏಕೆಂದರೆ ಪರಿಸ್ಥಿತಿ ನಿಯಂತ್ರಣ ತಪ್ಪಿದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಇಬ್ಬರು ಹತರಾಗಿದ್ದಾರೆ. 48 ಗಂಟೆಗಳ ಕಾಲ ಮಂಗಳೂರಿನಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮದ್ಯಪಾನಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ. ವೈನ್ ಶಾಪ್, ಬಾರ್, ರೆಸ್ಟೋರೆಂಟ್ಗಳು ಬಂದ್ ಆಗಿರುವಂಥದ್ದು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಸಾರ್ವಜನಿಕರು ಹೊರಬರದಂತೆ ಆದೇಶವನ್ನ ಕೂಡ ನೀಡಲಾಗಿದೆ. ಈಗ ಆಲ್ರೆಡಿ ಮಂಗಳೂರು ಹೊತ್ತಿ ಬರೆದಂತಹ ಹಿನ್ನೆಲೆಯಲ್ಲಿ ವೈನ್ ಶಾಪ್, ಬಾರ್ ಅಂಡ್ ರೆಸ್ಟೋರೆಂಟ್ ಇವೆಲ್ಲವಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಸೊ ಹೀಗಾಗಿ ಅವು ಇವತ್ತು ಎಲ್ಲೂ ಕೂಡ ಓಪನ್ ಇರೋದಿಲ್ಲ ಮಂಗಳೂರಿನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮದ್ಯಪಾನಕ್ಕೆ ಈಗ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ. ನಿಷೇಧಾಜ್ಞೆಯನ್ನು ಏರದಂಥ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ತೀವ್ರಗೊಂಡಂಥ ಹಿನ್ನೆಲೆಯಲ್ಲಿ ಈಗ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಸೊ ನಿಮಗೆ ತೋರಿಸ್ತಾ ಇದ್ದೀವಿ, ನಿನ್ನೆ ಗುಂಡಿನ ದಾಳಿ ನಡೆದಂತಹ ಸಂದರ್ಭದಲ್ಲಿ ನಿಷೇಧಾಜ್ಞೆಯ ನಡುವೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ಪ್ರತಿಭಟನೆ ತೀವ್ರಗೊಂಡಂತಹ ಹಿನ್ನೆಲೆಯಲ್ಲಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ನಂತರ ಕಲ್ಲು ತೂರಾಟ ಕೂಡ ನಡೀತು. ಕಲ್ಲು ತೂರಾಟ ನಡೆದಂತ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಪೊಲೀಸರು ಗುಂಡನ್ನು ಹಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ನಂತರ ಅವರಿಬ್ಬರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ಇದು ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ಈಗ ಆಲ್ರೆಡಿ ಅಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೋಸ್ಕರ ಇನ್ನು ಸಾಕಷ್ಟು ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗೆ ನಿಷೇಧಾಜ್ಞೆಯ ನಡುವೆ ನಿನ್ನೆ ಪೊಲೀಸರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಕೂಡ ಬೀಟನ್ನು ಹಾಕಿ ಯಾರೂ ಕೂಡ ಹೊರಬರದಂತೆ ಈಗ ಆಲ್ರೆಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆನೂ ಕೂಡ ಅಷ್ಟೇ, ಬೆಳಗ್ಗೆಯಿಂದಲೂ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ರೋಡ್ಗಳಲ್ಲೂ ಕೂಡ ಬೀಟನ್ನು ಹಾಕ್ತಾ ಯಾರೂ ಹೊರಬರಬೇಡಿ ಇವತ್ತು, ಏಕೆಂದರೆ ಪರಿಸ್ಥಿತಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ. ಸೊ ಹೀಗಾಗಿ ಯಾರು ಹೊರಬರಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಯಾಗಲಿ ಯಾರಾಗಲಿ ರಸ್ತೆಯಲ್ಲಿ ಕಾಣಿಸತಕ್ಕಂಥಲ್ಲ, ದಯವಿಟ್ಟು ನಮ್ಮೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ. ಠಾಣೆಯಲ್ಲಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮೇಲೆ ತೀವ್ರತರವಾದ ಹಲ್ಲೆ ನಡೆಸಲು ಪ್ರಯತ್ನಪಟ್ಟು ಆ ಹಲ್ಲೆಯಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ತೀವ್ರತರವಾಗಿ ಮಾರಣಾಂತಿಕವಾಗಿ ಸಹ ಗಾಯಗೊಂಡಿದ್ದಾರೆ. ಬಲಪ್ರಯೋಗ ಆದ ನಂತರ ಅವರು ಹೊಡೆದಿದ್ದ ಕಲ್ಲುಗಳಿಂದ ಪೊಲೀಸ್ ಬಳಸಿದ ಬಲಪ್ರಯೋಗದಿಂದ ಕೆಲವರಿಗೆ ಗಾಯಗಳಾಗಿದ್ದಾವೆ. ಇದರಲ್ಲಿ ಇಬ್ಬರಿಗೆ ತೀವ್ರತರವಾದ ಗಾಯ ಸಿವಿಲಿಯನ್ ಸೈಡ್ ಆಗಿದೆ ಅಂತ ಗೊತ್ತಿದೆ. ಅವರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಹೊಂದುತ್ತಿದ್ದಾರೆ ಅಂತ ಈಗ ನಾನು ಕೇಳೋವರೆಗೂ ಆ ರಿಪೋರ್ಟ್ ಇದೆ. ಇಬ್ಬರಿಗೆ ತೀವ್ರತರವಾದ ಗಾಯ ಸಿವಿಲಿಯನ್ಸ್ಗೆ ಆಗಿದೆ. ಸುಮಾರು 20 ಜನ ಪೊಲೀಸ್ ಆಫೀಸರ್ಸ್ಗೆ ಬಹಳ ತೀವ್ರತರವಾದ ಗಾಯಗಳಾಗಿದೆ. ಇನ್ನು ರಾಜ್ಯ ಹೊತ್ತಿ ಉರಿಯುತ್ತೆ ಎಂದಿದ್ದಂಥ ಖಾದರ್ ಮೇಲೆ ದೂರು ನೀಡಲಾಗಿರುವಂಥದ್ದು, ಮಾಜಿ ಸಚಿವ ಯು ಟಿ ಖಾದರ್ ಮೇಲೆ ದೂರನ್ನು ದಾಖಲು ಮಾಡಲಾಗಿದೆ. ಉಳ್ಳಾಲ ಠಾಣೆಗೆ ದೂರನ್ನು ನೀಡಿದ್ದಾರೆ ಬಿಜೆಪಿಯ ನಾಯಕ ಮೋಹನ್ ಅವರು.
ಅಮಾಯಕರ ಸಾವಿಗೆ ಯುಟಿ ಖಾದರ್ ಅವರೇ ನೇರ ಹೊಣೆ ಅಂತ ಕೂಡ ಇಲ್ಲಿ ಆರೋಪವನ್ನ ಮಾಡಲಾಗಿರುವಂತದ್ದು. ಯುಟಿ ಖಾದರ್ ಅವರು ಈ ಪೌರತ್ವ ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇ ಆದಲ್ಲಿ ರಾಜ್ಯ ಹೊತ್ತಿ ಉರಿಯುತ್ತೆ ಅಂತ ಹೇಳಿದ್ರು. ಇದೇ ಒಂದು ಹೇಳಿಕೆಯನ್ನು ಆಧರಿಸಿ ದೂರನ್ನ ನೀಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ಇಲ್ಲಿ ಯುಟಿ ಖಾದರ್ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಖಾದರ್ ನೇರ ಹೊಣೆ ಅವರಿಬ್ಬರ ಸಾವಿಗೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿಶನ್, ರಾಜ್ಯದಲ್ಲಿ ನಿನ್ನೆ ಎಲ್ಲಾ ಕಡೆನೂ ಕೂಡ ನಿಷೇಧಾಜ್ಞೆ ಇತ್ತು, ಆದ್ರೆ ಮಂಗಳೂರಿನಲ್ಲಿ ಅದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು, ಇಬ್ರು ಬಲಿ ಕೂಡ ಆಗಿದ್ದಾರೆ. ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಯಾವ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಲಾಗಿದೆ? ಪೃಥ್ವಿರಾಜ್, ಮಂಗಳೂರಲ್ಲಿ ಕರ್ಫ್ಯೂ ಆರಂಭಗೊಂಡಿದೆ. ಅಂದ್ರೆ ಪೊಲೀಸರು ಬೆಳ್ಳಂ ಬೆಳಗ್ಗೆ ಅನೌನ್ಸ್ಮೆಂಟ್ ಮೂಲಕವಾಗಿ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯಾರು ಕೂಡ ಇವತ್ತು ಮನೆಯಿಂದ ಹೊರಬರಬೇಡಿ, ಈಗ ಬಂದವರು ಸೇಫ್ ಆಗಿ ಮನೆ ಸೇರ್ಕೊಳ್ಳಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮಂಗಳೂರಲ್ಲಿ ಸಂಪೂರ್ಣವಾಗಿ ಎಲ್ಲಾ ಸೇವೆಗಳು ಸ್ತಬ್ಧವಾಗಿದೆ. ವಾಹನಗಳು ರಸ್ತೆಗಿಳಿಯುತ್ತೇ ಇಲ್ಲ, ಬಸ್ ಸಂಚಾರ ಕೂಡ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಕೂಡ ಇವತ್ತು ಬಾಗಿಲ್ತಿರ ಇಲ್ಲ. ಆದ್ರೆ ಹಾಲಿನ ಅಂಗಡಿ ಈಗ ಸದ್ಯಕ್ಕೆ ಓಪನ್ ಆಗಿರುವಂತದ್ದು, ಜನ ಕೂಡ ಹಾಲು ಬಂದು ಖರೀದಿಸ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತದ್ದು. ನಾವೀಗ ಇರುವಂತದ್ದು ಮಂಗಳೂರಿನ ಹಂಪನಕಟ್ಟೆಯ ಹಳೆ ಬಸ್ ನಿಲ್ದಾಣ. ಸಾಮಾನ್ಯವಾಗಿ ಎಲ್ಲಾ ದಿನ ಇವತ್ತಿನ ಹೊತ್ತಿಗೆ ಅಂದ್ರೆ ಈ ಹೊತ್ತಿಗೆ ಇಲ್ಲಿ ರಶ್ ಇರುತ್ತೆ, ಕಾರ್ಮಿಕರು ಕೂಡ ಬಹಳ ಸಂಖ್ಯೆಯಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಇವತ್ತು ಬಹಳಷ್ಟು ವಿರಳ ಸಂಖ್ಯೆಯಲ್ಲಿ ಇರುವಂತದ್ದು, ಮತ್ತೆ ಇದ್ದವರು ಕೂಡ ಆದಷ್ಟು ಬೇಗ ರಸ್ತೆಯನ್ನ ಖಾಲಿ ಮಾಡಬೇಕು. ರಸ್ತೆಯಲ್ಲಿ ಪೊಲೀಸರು ಬಿಟ್ಟರೆ ಬೇರೆ ಯಾರು ಕೂಡ ಸಾರ್ವಜನಿಕರು ಇರಬಾರ್ದು ಅನ್ನೋದನ್ನ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಇನ್ನು ಎಡಭಾಗದಲ್ಲಿ ನೋಡ್ತಾ ಇದ್ರೆ ಹೂವಿನ ಅಂಗಡಿ ಇದೆ. ಇದೆಲ್ಲ ನಿನ್ನೆ ಬಂದಿರುವಂತಹ ಹೂವು, ಬೆಳಗ್ಗೆ ಸಾಮಾನ್ಯವಾಗಿ ಬರ್ತಿದ್ದಂತಹ ಹೂವು ಬಂದಿಲ್ಲ, ಮಾರುಕಟ್ಟೆಗೆ ತರಕಾರಿಗಳು ಕೂಡ ಬಂದಿಲ್ಲ. ಮಂಗಳೂರಿಗೆ ಅಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರ ನಿಷೇಧ ಆಗಿರೋ ಕಾರಣಕ್ಕಾಗಿ ಇವತ್ತು ಯಾವುದೇ ಸೇವೆಗಳು ಲಭ್ಯವಾಗ್ತಾ ಇಲ್ಲ. ನಿನ್ನೆ ಉಳಿದಂತಹ ಹೂವನ್ನ ಈಗ ಗ್ರಾಹಕರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಹೋಟೆಲ್ಗಳು ಕೂಡ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಯಾರು ಕೂಡ ಇವತ್ತು ಬೆಳಗ್ಗೆ ಹೋಟೆಲ್ಗಳನ್ನು ಕೂಡ ಓಪನ್ ಮಾಡಿಲ್ಲ. ಯಾಕಂದ್ರೆ ಪೊಲೀಸರು ಒಂದು ಸ್ಟ್ರಿಕ್ಟ್ ಆದ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರು ಕೂಡ ಹೋಟೆಲ್ಗಳನ್ನು ಓಪನ್ ಮಾಡಬಾರ್ದು, ಸಾರ್ವಜನಿಕರು ರಸ್ತೆಗೆ ಬರಬಾರ್ದು. ಒಂದು ವೇಳೆ ಅನಾಹುತ ಆದ್ರೂ ಇದಕ್ಕೆ ನಾವು ಜವಾಬ್ದಾರಿ ಅಲ್ಲ ಎಂಬ ಖಡಕ್ ಆದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಂಗಳೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಮಂಗಳೂರು ಕಮಿಷನರ್ ಡಾಕ್ಟರ್ ಪಿ ಎಸ್ ಹರ್ಷ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಜನ ಅಲ್ಲಲ್ಲಿ ಅಂದ್ರೆ ಪೊಲೀಸರು ಭದ್ರತೆಗೆ ನಿಯೋಜನೆಗೊಂಡ್ರೆ ಮಂಗಳೂರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ನಿನ್ನೆ ಪೊಲೀಸರಿಂದ ಗುಂಡೇಟಿಗೆ ಬಲಿಯಾದಂತಹ ಇಬ್ಬರ ದಫನ ಕ್ರಿಯೆ ಇವತ್ತು ಕೂಡ ನಡೆಯುವ ಸಾಧ್ಯತೆಗಳಿವೆ. ಹಾಗಾಗಿ ಅಹಿತಕರ ಘಟನೆ ನಡೆದಂತೆ ಮತ್ತೆ ಅವರ ದಫನ ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಯಾರು ಕೂಡ ಉದ್ರಿಕ್ತರಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಮುಸ್ಲಿಂ ಧರ್ಮಗುರುಗಳ ಜೊತೆ ಪೊಲೀಸರು ಕೂಡ ಮನವಿಯನ್ನು ಮಾಡಿದ್ದಾರೆ, ಯಾವುದೇ ರೀತಿಯಾಗಿ ಇವತ್ತು ಪ್ರತಿಭಟನೆ ಮಾಡುವುದು ಬೇಡ, ಮತ್ತೆ ದಫನ ಕ್ರಿಯಾದ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಇಂಟರ್ನೆಟ್ ಸೇವೆ ಬಂದ್ ಮಾಡಲಾಗಿರುವಂತದ್ದು, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನೊಂದ್ ಕಡೆ ಈಗ ಆಲ್ರೆಡಿ ಪೊಲೀಸರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ರು, ಯಾರು ಕೂಡ ಹೊರ ಬರಬೇಡಿ ಅಂತ. ಯಾರನ್ನಾದ್ರೂ ಪ್ರಮುಖವಾಗಿ ಆ ಮುಸ್ಲಿಂ ನಾಯಕರನ್ನ ಬಂಧನ ಮಾಡಲಾಗಿದೆಯಾ ಮುನ್ನೆಚ್ಚರಿಕಾ ಕ್ರಮವಾಗಿ? ಇಲ್ಲ ಪೃಥ್ವಿರಾಜ್, ಮುಸ್ಲಿಂ ಧರ್ಮಗುರುಗಳನ್ನ ಇಲ್ಲಿ ತನಕ ಬಂಧನ ಮಾಡಿಲ್ಲ. ಯಾಕೆಂದ್ರೆ ಇವತ್ತಿನ ಸ್ಥಿತಿ ಅದು ಪೀಸ್ಫುಲ್ ಆಗಬೇಕಾದ್ರೆ ಅವರ ಸಹಾಯ ಕೂಡ ಬಹಳಷ್ಟು ಅಗತ್ಯವಾಗಿರುತ್ತೆ. ಯಾಕಂದ್ರೆ ನಿನ್ನೆ ಗಲಭೆಯ ಸಂದರ್ಭದಲ್ಲಿ ಗಲಭೆಯನ್ನು ನಿಲ್ಲಿಸೋಕೆ ಅವರೇ ಮುಖ್ಯವಾಗಿ ಒಂದು ಕಾರಣರಾದರು. ಯಾಕಂದ್ರೆ ಮಸೀದಿಯಲ್ಲಿ ಮೈಕ್ ಮೂಲಕವಾಗಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು, ಯಾರು ಕೂಡ ಪ್ರಚೋದನೆಗೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಇವತ್ತು ಘಟನೆ ಪೀಸ್ಫುಲ್ ಆಗಿ ನಡಬೇಕಾದ್ರೆ ಮುಸ್ಲಿಂ ಧರ್ಮಗುರುಗಳು ಕೂಡ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ, ಮತ್ತೆ ಸಹಾಯವನ್ನು ಕೊಡುವುದಾಗಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಮುಂದಿನ 48 ಗಂಟೆಗಳ ಕಾಲ ಇಡೀ ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಲಾಗಿದೆ. ಮಂಗಳೂರಿನಲ್ಲಿ 22ನೇ ತಾರೀಕು ಮಧ್ಯರಾತ್ರಿಯ ತನಕ ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕರ್ಫ್ಯೂ ಅನ್ನು ಹೇರಲಾಗಿರುವಂತದ್ದು. ಹಾಗಾಗಿ ಇಡೀ ಜಿಲ್ಲೆಯ ಜನ ಆತಂಕದಲ್ಲಿದ್ದಾರೆ. ಪೊಲೀಸರು ನಿನ್ನೆಯ ಘಟನೆ ಮರುಕಳಿಸದಂತೆ ಸಾಕಷ್ಟು ಎಚ್ಚರಿಕೆ ಕ್ರಮವನ್ನು ವಹಿಸ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕಿಶನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬೆಂಗಳೂರಿನಲ್ಲೂ ಕೂಡ ಭಾರೀ ಪ್ರತಿಭಟನೆ ನಡೆದಿರುವಂತದ್ದು. ಸಿಎಂ ಬಿಎಸ್ವೈ ಮನವೊಲಿಕೆ ಬಳಿಕ
ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದುಕೊಳ್ಳಲಾಗಿದೆ. ಆದರೂ ಕೂಡ ಬೆಂಗಳೂರಿನ ಟೌನ್ ಹಾಲ್ ಸೇರಿದಂತೆ ವಿವಿಧೆಡೆ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿರುವಂಥದ್ದು. ಅದೇನಿತ್ತು ಅದನ್ನು ಈಗ ಮುಂದುವರಿಸಲಾಗಿದೆ. 22ನೇ ತಾರೀಕಿನವರೆಗೂ ಕೂಡ ಕಂಟಿನ್ಯೂ ಮಾಡಲಾಗಿರುವಂಥದ್ದು ಮಂಗಳೂರಿನಲ್ಲಿ. ಇನ್ನು ಒಂದು ಕಡೆ 3 ದಿನಗಳ ಕಾಲ ನಿಷೇಧಾಜ್ಞೆ ಏನಿತ್ತು ರಾಜ್ಯದಾದ್ಯಂತ ಅದನ್ನು ಕೂಡ ಕಂಟಿನ್ಯೂ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಇವತ್ತು ಕೂಡ ನಿಷೇಧಾಜ್ಞೆ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ನಿಷೇಧಾಜ್ಞೆ ಇವತ್ತು ಕೂಡ ಮುಂದುವರೆದಿರುವಂಥದ್ದು, ಇವತ್ತು ಯಾವ ರೀತಿಯಾದಂಥ ಭದ್ರತೆ ಇದೆ? ನಿನ್ನೆ ನಿಷೇಧಾಜ್ಞೆ ನಡುವೆನೂ ಕೂಡ ಪ್ರತಿಭಟನೆ ನಡೆಸಲಾಗಿತ್ತು. ಎಸ್ ಪೃಥ್ವಿ, ನಿನ್ನೆ ಬೆಂಗಳೂರು ನಗರದಾದ್ಯಂತಲೂ 144 ಸೆಕ್ಷನ್ ಇದ್ರೂ ಕೂಡ ಅಷ್ಟೇ ಪ್ರತಿಭಟನೆಗೆ ಮುಂದಾಗಿದ್ರು. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಪ್ರತಿಭಟನಾಕಾರರನ್ನ ಮಧ್ಯಾಹ್ನದವರೆಗೂ ಮನವೊಲಿಸಿ ಮಧ್ಯಾಹ್ನದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದ್ರು. ಆದ್ರೆ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಇವತ್ತು ಕೂಡ ಟೌನ್ ಹಾಲ್ ಮತ್ತು ಮೈಸೂರು ಸರ್ಕಲ್, ಮೈಸೂರು ಬ್ಯಾಂಕ್ ನ ಸರ್ಕಲ್ ಬಳಿ ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂಜಾನೆ 6 ಗಂಟೆಯಿಂದಲೇ ಪೊಲೀಸರನ್ನ ಬಂದೋಬಸ್ತ್ಗೆ ನೇಮಕ ಮಾಡಿದ್ದಾರೆ. ನಾನೀಗ ಟೌನ್ ಹಾಲ್ ನಲ್ಲಿ ಇದ್ದೀನಿ. ಟೌನ್ ಹಾಲ್ ನ ಬಳಿ ಕೂಡ ಅಷ್ಟೇ ಈಗಾಗಲೇ ನೀವು ನೋಡ್ತಾ ಇರಬಹುದು, ಪೊಲೀಸರನ್ನು ಕೂಡ ಅಷ್ಟೇ ಭದ್ರತೆಗೆ ಅಂತ ಇಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಕೂಡ ಅಷ್ಟೇ ಪ್ರತಿಭಟನೆ ಮಾಡುವಂತ ಒಂದು ಸಾಧ್ಯತೆ ಇದೆ ಅನ್ನುವಂತಹದ್ದು ಒಂದು ಗುಪ್ತಚರ ಇಲಾಖೆಯಿಂದಲೂ ಒಂದು ಮಾಹಿತಿ ಪೊಲೀಸರಿಗೆ ಬಂದಿತ್ತು. ಇದಿಷ್ಟೇ ಅಲ್ಲದೆ ಇವತ್ತು ಇನ್ನು ಟೌನ್ ಹಾಲ್ ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಆಧರಿಸಿದಂತ ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯಂತ ಬಂದೋಬಸ್ತ್ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೇನು ಟೌನ್ ಹಾಲ್ ನ ಮುಂಭಾಗದಲ್ಲಿಯೂ ಕೂಡ ಅಷ್ಟೇನು ಈ ಒಂದು ಪ್ಲೇಸ್ ಏನ್ ಕಾಣ್ತಾ ಇದೆ, ಇದೇ ಒಂದು ಸ್ಥಳದಲ್ಲಿ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ನಡೆದಿದ್ದು. ಸುಮಾರು 2000 ಜನ ಈ ಒಂದು ಟೌನ್ ಹಾಲ್ ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಆ ಒಂದು ಕಾರಣಕ್ಕೆ ಇವತ್ತು ಕೂಡ ಅಷ್ಟೇ ನೀವು ನೋಡ್ತಾ ಇರಬಹುದು, ಟೌನ್ ಹಾಲ್ ನ ಮುಂಭಾಗದಲ್ಲಿ ಎಲ್ಲಾ ರೀತಿಯಂತ ಬ್ಯಾರಿಗೇಡ್ ಗಳನ್ನು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಪ್ರತಿಭಟನೆ ಮಾಡೋಕೆ ಇಲ್ಲಿ ಬಂದರೂ ಕೂಡ ಅಷ್ಟೇ ಪೊಲೀಸರು ಬ್ಯಾರಿಗೇಡ್ ಗಳನ್ನ ಹಾಕಿ ಅವರನ್ನು ಇಲ್ಲಿಯೇ ತಡೀತಾರೆ. ತದನಂತರ ಅವರನ್ನ ಒಂದು ಬಸ್ ಗಳ ಮುಖಾಂತರವಾಗಿ ಇಲ್ಲಿಂದ ಆಡುಗೋಡಿ ಸಿಆರ್ ಕ್ವಾರ್ಟರ್ಸ್ ಕೂಡ ಅಷ್ಟೇ ಅವರನ್ನ ಪ್ರತಿಭಟನೆ ಮಾಡುವಂತವ್ರನ್ನ ಕರ್ಕೊಂಡು ಹೋಗ್ತಾರೆ. ಕೇವಲ ನಿನ್ನೆ ಬೆಂಗಳೂರು ನಗರದಲ್ಲಿ ಸುಮಾರು 244 ಜನರನ್ನ ಪೊಲೀಸರು ವಶಕ್ಕೆ ಪಡೆದು 8 FIR ಗಳನ್ನು ಕೂಡ ದಾಖಲು ಮಾಡಿದ್ರು. ಆ ಒಂದು ಕಾರಣಕ್ಕೆ ಇವತ್ತು ಏನಾದರೂ ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಏನಾದರೂ ಬಂದಂತ ವೇಳೆಯಲ್ಲಿ ಬಂದಂತ ತಕ್ಷಣವೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಅವರ ಮೇಲೆ ಇವತ್ತು ಕೂಡ ಅಷ್ಟೇ ಕೇಸ್ಗಳು ದಾಖಲು ಮಾಡುವಂತ ಒಂದು ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಇವತ್ತು ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರದಾದ್ಯಂತ ಪೊಲೀಸರು ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ನಿನ್ನೆ ಭದ್ರತೆಗೆ ನಿಯೋಜನೆ ಮಾಡಿದಂತ ಸಿಬ್ಬಂದಿಗಿಂತಲೂ ಸುಮಾರು 2-3 ಸಾವಿರ ಮಂದಿ ಪೊಲೀಸರನ್ನ ಇವತ್ತು ಹೆಚ್ಚಳವಾಗಿ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಪೃಥ್ವಿ, ಎಸ್ ಮಂಜು, ನೋಡ್ತಾ ಇದ್ವಿ ಇಲ್ಲಿ ಮಂಗಳೂರಿನಲ್ಲಿ 2 ಬಲಿಯಾಗಿರುವಂಥದ್ದು ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಇನ್ನು ನಿನ್ನೆ ಆದಂಥ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಮೀಟಿಂಗ್ ಅನ್ನು ಕರೆದು ಸಮಾಧಾನ ಪಡಿಸುವಂತ ಯತ್ನವನ್ನು ಕೂಡ ಮಾಡಿದ್ರು. ನಿನ್ನೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾರೆ, ನಾವಿವತ್ತು ಪ್ರತಿಭಟನೆ ಮಾಡಿರುವಂಥದ್ದು ನಿಷೇಧಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ಇನ್ನು ಪೌರತ್ವ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಗ್ರ ಸ್ವರೂಪವನ್ನು ಪಡೆಯುತ್ತೆ ಅಂತ. ಸೊ ಇವತ್ತು ಯಾರನ್ನಾದರೂ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಂತವರನ್ನ ಬಂಧಿಸಿದ್ದಾರ? ಸರ್, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ನಿನ್ನೆ ಪೌರತ್ವ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಕಡೆಯೂ ಕೂಡ ನಿಷೇಧಾಜ್ಞೆಯನ್ನು ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಲೇ ಜಾರಿ ಮಾಡಲಾಗಿತ್ತು. ಆದರೆ ಮಂಗಳೂರಿನಲ್ಲಿ ಮಾತ್ರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಸೊ ಹೀಗಾಗಿ ಅಲ್ಲಿ ಈಗ ನಿಷೇಧಾಜ್ಞೆ ಕಂಟಿನ್ಯೂ ಮಾಡೋದ್ರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಈ 3 ದಿನಗಳ ಕಾಲ ನಿಷೇಧಾಜ್ಞೆ ಏನು ಜಾರಿಗೊಳಿಸಲಾಗಿತ್ತು ಅದು ಮುಂದುವರೆದಿದೆ. ಎಂದಿನಿಂದ ನಡೆಯಬೇಕಾಗಿದ್ದಂಥ ವಿಟಿಯು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಿವಿ ಆಡಳಿತ ಮಂಡಳಿಯಿಂದ ಘೋಷಣೆ ಮಾಡಲಾಗಿದೆ. ವಿಟಿಯು ವಿವಿ ಕುಲಸಚಿವ ಪ್ರೊಫೆಸರ್ ಸತೀಶ್ ಅಣ್ಣೆಗೇರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿವಿ ಆಡಳಿತ ಮಂಡಳಿಯಿಂದ ಘೋಷಣೆಯನ್ನ ಮಾಡಲಾಗಿರುವಂಥದ್ದು ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಯಾಕೆಂದ್ರೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆ ಜಾರಿಯಾದ ಮೇಲೆ ಪ್ರತಿಭಟನೆಯ ಕಾವು ಇನ್ನಷ್ಟು ಜೋರಾದಂತ ಹಿನ್ನೆಲೆಯಲ್ಲಿ ವಿಟಿಯು ಪರೀಕ್ಷೆಗಳಿಗೆ ತೊಂದರೆ ಆಗಬಾರ್ದು, ಅಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಪ್ರೊಫೆಸರ್ ಕುಲಸಚಿವ ವಿಟಿಯುನ ಕುಲಸಚಿವರು.
ಇನ್ನು ಮಂಗಳೂರಲ್ಲಿ ಪೌರತ್ವದ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಳೆದಂತ ಹಿನ್ನೆಲೆಯಲ್ಲಿ ಕೇರಳದಿಂದ ಬಂದಿರುವಂತಹ ದುಷ್ಕರ್ಮಿಗಳೇ ಕಾರಣ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಯಡಿಯೂರಪ್ಪ ಮುಸ್ಲಿಂ ಧರ್ಮಗುರುಗಳ ಜೊತೆ ಸಭೆಯನ್ನ ನಡೆಸಿ ಶಾಂತಿ ಕಾಪಾಡಲಿಕ್ಕೆ ಮನವಿಯನ್ನ ಮಾಡಿದ್ರು. December 21 ಮುಸ್ಲಿಂ ಸಂಘಟನೆ ಹಮ್ಮಿಕೊಂಡಿದ್ದಂತಹ ಪ್ರತಿಭಟನೆ ವಾಪಸ್ ಪಡೆದಿದ್ದು ವದಂತಿಗೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ. ಗುಪ್ತಚರ ಇಲಾಖೆ ADGP ಕಮಲ್ ಪಂತ್ ಹಾಗೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರುವಂತ ಭಾಸ್ಕರ್ ರಾವ್ ಜೊತೆ ಸಿಎಂ ಸಭೆಯನ್ನ ಮಾಡಿದ್ರು. ಭಾರತೀಯ ಪೌರತ್ವ ತಿದ್ದುಪಡಿ ಮಸೂದೆ ದೇಶದ ಯಾವುದೇ ಧರ್ಮಕ್ಕೆ ಸೇರಿದ ಭಾರತೀಯ ಪ್ರಜೆಯ ಹಕ್ಕು ಮತ್ತು ಸವಲತ್ತುಗಳಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯುಂಟು ಮಾಡೋದಿಲ್ಲ, ಇದನ್ನು ನಾನು ಸ್ಪಷ್ಟ ಮಾಡ್ತೇನೆ. ಆದ್ದರಿಂದ ಯಾರೊಬ್ಬರೂ ಕೂಡ ಯಾವುದೇ ರೀತಿಯ ಪ್ರಚೋದನಕಾರಿ ಹೇಳಿಕೆಗೆ ಹಾಗೂ ಪ್ರೇರೇಪಿತ ವದಂತಿಗಳಿಗೆ ಕಿವಿ ಕೊಡದೆ ಕರ್ನಾಟಕ ರಾಜ್ಯದ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವುದರಲ್ಲಿ ನಾವೆಲ್ಲ ಒಂದಾಗೋಣ. ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಮಂಗಳೂರಿನ ಘಟನೆಯ ಕಾರಣಕ್ಕೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಸಹ ಅಶಾಂತಿಗೆ ಅವಕಾಶವನ್ನು ಕೊಡಬಾರದು ಅಂತ ಎಲ್ಲ ಸಮಾಜದ ಬಂಧುಗಳಲ್ಲಿ ಕೈ ಜೋಡಿಸಿ ಅಲ್ಲಿ ತೂರಾಟಾಗಿದೆ. ಪೊಲೀಸ್ ವೆಹಿಕಲ್ಗೆ ಬೆಂಕಿ ಹಚ್ಚಿದ್ದಾರೆ. ಇದು ಒಂದು ಡೀಪ್ ಕಾನ್ಸ್ಪಿರಸಿ. ಪಕ್ಕದ ಕೇರಳದಿಂದ ಭಾಳಷ್ಟು ಹೊರಗಡೆಯಿಂದ ಬಂದಂಥ ಜನ ಇದಕ್ಕೆಲ್ಲದಕ್ಕೂ ಕೂಡ ಪ್ರಚೋದನೆಯನ್ನು ಕೊಟ್ಟು ಕಳೆದ 3-4 ದಿವಸದಿಂದ ಜಮಾ ಆಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರಕ್ಕೆ ಇವತ್ತು ತೊಡಗಿದ್ದಾರೆ. ಅದಕ್ಕಾಗಿ ಅಲ್ಲಿ ಸಾಕಷ್ಟು ಲಾಠಿ ಚಾರ್ಜು ಆಶೀರ್ವಾದವನ್ನು ಕೂಡ ನಾವು ಮಾಡಿದ್ದೇವೆ. ನಾಳೆ ಅಲ್ಲಿ 5 ಪೊಲೀಸ್ ಸ್ಟೇಷನ್ಗಳಿಗೆ ಈಗಾಗಲೇ ನಾವು ಕರ್ಫ್ಯೂ ಜಾರಿ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಅವರು ನಾಳೆನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂಸಾಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ 10 ರಾಜ್ಯಗಳಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಬಹುಪಾಲು ರಾಜ್ಯಗಳಲ್ಲಿ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿತ್ತು. ಆದರೆ ನಿಷೇಧಾಜ್ಞೆಯನ್ನು ಧಿಕ್ಕರಿಸಿ ಪ್ರತಿಭಟನಾಕಾರರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ದೆಹಲಿ, ಲಕ್ನೌ, ಪಾಟ್ನಾ ಹಾಗೆ ಅಹಮದಾಬಾದ್, ಮುಂಬೈ ಮುಂತಾದ ನಗರಗಳಲ್ಲಿ 100 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಪ್ರದೇಶ ಮತ್ತು ಗುಜರಾತ್ನ ಕೆಲವು ಕಡೆ ಪ್ರತಿಭಟನೆಯು ಹಿಂಸಾ ರೂಪವನ್ನು ತಳೆದಿದೆ. ಲಕ್ನೌದಲ್ಲಿ ನಡೆದಂಥ ಗೋಲಿಬಾರ್ಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಇನ್ನು ಲಕ್ನೌ ನಗರದ ವಿವಿಧ ಭಾಗಗಳಲ್ಲಿ ಭಾರೀ ಹಿಂಸಾಚಾರ ನಡೆದಿರುವಂಥದ್ದು ಪ್ರತಿಭಟನಾಕಾರರು ಬಸ್, ದ್ವಿಚಕ್ರ ವಾಹನ ಮತ್ತು ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಜನರನ್ನ ಚದುರಿಸುವುದಕ್ಕಾಗಿ ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಸಿಡಿಸಿದ್ದಾರೆ. ಲಕ್ನೌನಲ್ಲಿ News 18 OB ವ್ಯಾನ್ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು, ಗುಜರಾತ್ನ ಅಹಮದಾಬಾದ್ನಲ್ಲಿ ಹಿಂಸಾಚಾರ ನಡೆದಿದ್ದು ಪೊಲೀಸರನ್ನೇ ಥಳಿಸಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಅವೆಲ್ಲ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು. ಇಲ್ಲಿ ಕಲಿತು ವಿದ್ಯಾವಂತರಾಗಬೇಕು ಎಂಬುದು ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳಿಗೆ ಅಂಜದೆ ಕಿಲೋಮೀಟರ್ ದೂರ ನಡೆದುಕೊಂಡು ಬರ್ತಾರೆ. ಆದರೆ ಮಕ್ಕಳಿಗೆ ಕೆಲಸ ಸಿಗಬೇಕಾದಂತಹ ಸಂದರ್ಭದಲ್ಲಿ ಚೆನ್ನಾಗಿ ಓದಬೇಕು, ಅವರೆಲ್ಲರೂ ಕೂಡ ಕಲ್ತಿರಬೇಕು. ಆದರೆ ಶಿಕ್ಷಕರು ಮಾತ್ರ ಅಲ್ಲಿಗೆ ಬರೋದೇ ಇಲ್ಲ, ಕಲಿಸೋದಕ್ಕೆ ಮುಂದಾಗ್ತಾ ಇಲ್ಲ, ಮಠ ಮಠ ಮಧ್ಯಾಹ್ನ ಬರ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಪ್ರತಿನಿತ್ಯ ಅರ್ಧ ದಿನ ಮಾತ್ರ ಪಾಠ ಪ್ರವಚನ ಕಲಿಯುವಂಥ ದುಸ್ಥಿತಿ ಅಲ್ಲಿಗೆ ಎದುರಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಲ್ಲ ಎಂದು ರಾಜ್ಯದ ಹಲವೆಡೆ ಶಾಲೆಯನ್ನ ಮುಚ್ಚಲಾಗ್ತಿದೆ. ಆದರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮಗಳಲ್ಲಿ ಮಕ್ಕಳು ಇದ್ದಾರೆ, ಶಿಕ್ಷಕರು ಇದ್ದಾರೆ, ಆದರೂ ಶಾಲೆಗಳು ನಡೀತಾ ಇಲ್ಲ. ಇದಕ್ಕೆ ಕಾರಣ ಸಾರಿಗೆ ವ್ಯವಸ್ಥೆ. ಶಿಕ್ಷಕರು ಬರಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಮಧ್ಯಾಹ್ನದ ನಂತರ ಶಾಲೆಗಳು ಆರಂಭಗೊಳ್ಳುತ್ತಿವೆ. ಈ ಪ್ರದೇಶದಲ್ಲಿ 7 ಸರ್ಕಾರಿ ಶಾಲೆಗಳಿದ್ದು 300-350 ವಿದ್ಯಾರ್ಥಿಗಳಿದ್ದಾರೆ. ಮಕ್ಕಳಿಗೆ ಪಾಠ ಮಾಡಲು ಸುಮಾರು 20 ಹೆಚ್ಚು ಶಿಕ್ಷಕರಿದ್ದಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗ್ತಿಲ್ಲ. ಜಕ್ಕಳ್ಳಿ, ಎಲ್ಚಟಿ, ಕಾರೆಮಾಳ, ಮಂಗಲ ಈ ಶಾಲೆಗಳಿಗೆ ಶಿಕ್ಷಕರು ಸುಮಾರು 20 ಶಿಕ್ಷಕರಾದರೂ ಬರ್ತಾರೆ. ಹಾಗಾಗಿ ನಾವು ಇಷ್ಟೂ ಜನನು ಬಸ್ನೇ ಅವಲಂಬಿಸಬೇಕಾಗಿದೆ. ಬಸ್ಸಿನ ಬಸ್ಸು ಆದರೆ ನಮಗೆ ಇನ್ ಟೈಮ್ಗೆ ಬರೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಬಸ್ಸು ಗುಂಡ್ಲುಪೇಟೆಯಿಂದನೇ 9:30 ಬಿಡೋದ್ರಿಂದ ನಮಗೆ ಈ ಶಾಲೆಗಳು ಬರೋ ತನಕ 10:30 ಆಗಿಬಿಟ್ಟಿರುತ್ತೆ. ಹಾಗಾಗಿ ನಮಗೆ ಮಕ್ಕಳ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋಣ, ಮಕ್ಕಳಿಗೆ ಪಾಠ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ.
ಶಿಕ್ಷಕರದ್ದು ಈ ಕಥೆಯಾದ್ರೆ ಪಾಪ ಮಕ್ಕಳು ಕಾಡು ಪ್ರಾಣಿಗಳ ಭಯವನ್ನು ಲೆಕ್ಕಿಸದೆ ಎರಡಕ್ಷರ ಕಲಿಯಲು ಕಿಲೋಮೀಟರ್ ಗಟ್ಟಲೆ ನಡೆದು ಶಾಲೆಗೆ ಬರ್ತಾರೆ. ರೆಸಾರ್ಟ್ಗಳಿಗೆ ಕೆಲಸಗಾರರು ಬರುವ ಟೈಮಿಗೆ ಬಸ್ ಬರುತ್ತೆ, ಸ್ವಲ್ಪ ಬೇಗ ಬಂದ್ರೆ ಮಕ್ಕಳಿಗೆ ಅನುಕೂಲವಾಗುತ್ತೆ ಅಂತಿದ್ದಾರೆ ಪೋಷಕರು. ಇಬ್ಬರು ಟೀಚರ್ ಇದ್ದಾರೆ, ಒಂದನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ ಗಂಟ ಇದಾದ ಸ್ಕೂಲ್ ಇದೆ ನಮ್ಗೆ. ಅದರಿಂದ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಭಾಳ ತೊಂದರೆ. ಯಾವ ಥರ ಅಂದ್ರೆ ಬಸ್ನದ ನಮ್ಗೆ ತೊಂದರೆ ಇದೆ. ಅಲ್ಲಿ 9:30 ಬಿಡ್ತಾನೆ, ಇಲ್ಲಿಗೆ ಟೀಚರ್ಸ್ಗಳು 10:30 ಬರ್ತಾರೆ. ಆಗ ಇಲ್ಲಿ 9:00 ಸ್ಕೂಲ್ ಸ್ಟಾರ್ಟ್ ಆಗಬೇಕು, ಅಲ್ಲಿಗೆ 1 ಗಂಟೆ ಟೈಮು ಎಕ್ಸಸ್ ಆಗುತ್ತೆ, ಅದ್ರ ಹೋಯ್ತು ಒಂದು ಪಿರಿಯಡು ವೇಸ್ಟ್ ಆದಾಗುತ್ತೆ. ಅದರಿಂದ ಅಲ್ಲಿ 8:00 ಬಿಟ್ಟರೆ ಬಸ್ಸನ್ನು 9:00 ಬರ್ತಾರೆ. 9:00 ಬಂದರೆ ಕರೆಕ್ಟ್ ಇನ್ ಟೈಮ್ಗೆ ಸ್ಕೂಲ್ ಬಾಲ್ ತೆಗಿಬೋದು, ಆಗ ಮಕ್ಕಳಿಗೂ ಅನುಕೂಲ ಆಯ್ತದೆ. ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿಯಾಗಿರುವ ಜಿಲ್ಲೆಯಲ್ಲೇ ಈ ದುಸ್ಥಿತಿ ಇದೆ. ಸಚಿವ ಸುರೇಶ್ ಕುಮಾರ್ ಅವರು ಈ ಸಮಸ್ಯೆ ಬಗೆಹರಿಸಿದ್ರೆ ಇದಕ್ಕಿಂತ ಖುಷಿ ವಿಚಾರ ಮತ್ತೊಂದಿಲ್ಲ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಬೆಳಕನ್ನು ನೀಡುವಂತ ಉದ್ದೇಶದ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆದರೆ ದುಡ್ಡು ತಿನ್ನೋ ಕೆಲ ಗುತ್ತಿಗೆದಾರರಿಂದ ಜನ ಕತ್ತಲಲ್ಲೇ ದಿನವನ್ನು ಕಳೆಯಬೇಕಾದಂಥ ದುಸ್ಥಿತಿ ಈ ಗ್ರಾಮದ ಜನರದ್ದು. ಕಂಬ ನಿಲ್ಲಿಸಿದವರು ಒಬ್ಬರು, ಕನೆಕ್ಷನ್ ಕೊಡೋರು ಒಬ್ಬರು, ಇಬ್ಬರ ಎಡವಟ್ಟಿನಿಂದ ಇವತ್ತು 50 ಕುಟುಂಬ ಕತ್ತಲೆಯಲ್ಲೇ ಜೀವನವನ್ನು ಸಾಗಿಸ್ತಾ ಇದೆ. ತಂತಿ ಇಲ್ಲದೆ ನಿಂತಿರುವ ವಿದ್ಯುತ್ ಕಂಬಗಳು, ದೀಪದ ಬೆಳಕಲ್ಲೇ ಜನರ ಕತ್ತಲ ಜೀವನ. ಈ ಅಂಧಕಾರದ ಬದುಕು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ. ಬಟನೂರೆ ತೋಟದ ವಸತಿ ಪ್ರದೇಶದಲ್ಲಿ ಸುಮಾರು 50 ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಆದ್ರೆ ವಿದ್ಯುತ್ ಇಲ್ಲದೆ ಅಲ್ಲಿನ ಜನ ಪರದಾಡುತ್ತಿದ್ದಾರೆ. 20 ಬರ್ತಿರಿ ಏನೋ ಇಲ್ಲ ರೀ, ಏನಂತಾರ್ರಿ, ಎಲ್ಲಿ ಯಾರನ್ನ ಕೇಳಿದ್ರು, ಅವ್ಯಾನ್ ಟೆಂಡರ್ ಹಿಡಿದ ಅವ್ಯಾನ್ ಬಂದಾತು ಅವ್ನು ಹಾದತ್ತು ಅಂದ್ರೆ ಮುಗಿಯಿರ್ತು. ಮತ್ತೆ ಇಲ್ಲಿ ಯಾರು ಲಮನ್ಗಳು ಬರ್ತಾರೆ ಕೇಳ, ಇನ್ನು ಸದ್ಯ ಬರ್ತಾವಪ್ಪ ಮಾಡ್ಕೊಡ್ತೇವೆ ಅಂತಾರ್ರಿ, ಬಂದವ್ರು ಹತ್ತವ್ರು. ಈಗಿನ ಪರಿಸ್ಥಿತಿ ಈಗ ಹೆಂಗ ಮಾಡಿದ್ರಿ, ಮತ್ತೆ ಈಗ ಹೆಂಗ ನಡೆದಿರ್ಲ, ಸುಮ್ಮನೆ ಬಾಕರಿ ಅದನ್ನ ಬಿಟ್ರೆ ಅನೇ ಅಲ್ರಿ. 2007-2008 ಭಾಗ್ಯಜ್ಯೋತಿ ಯೋಜನೆ ಅಡಿಯಲ್ಲಿ ಈ ಮನೆಗಳಿಗೆ ವಿದ್ಯುತ್ ಮಂಜೂರಾಗಿತ್ತು. ಇದನ್ನ ಗುತ್ತಿಗೆ ಪಡೆದ ಗುತ್ತಿಗೆದಾರ 20 ಕಂಬಗಳನ್ನ ಹಾಕಿ ಅವುಗಳಿಗೆ ವಿದ್ಯುತ್ ತಂತಿಯನ್ನ ಹಾಕದೆ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಹೋಗಿ 10 ಕಳೆದಿದೆಯಂತೆ. ಇಲ್ಲಿ 30 ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಇದೇ ವಿಚಾರವಾಗಿ ನ್ಯೂಸ್ 18 ಪ್ರತಿನಿಧಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಸಂಪರ್ಕ ಮಾಡಿದಾಗ ಅವರು ಸ್ಪಂದಿಸಿದ್ದು ಹೀಗೆ. ಒಂದು ಸ್ಕೀಮ್ ಅಲ್ಲಿ ಕೆಲಸ ಮಾಡಕ್ ಒಬ್ಬ ಕಾಂಟ್ರಾಕ್ಟ್ ಕೊಟ್ಟಿದ್ರು, ಅವನು ಕಂಬ ಎಡಿಸಿ ಅದನ್ನ ತಂತಿ ಹತ್ತಿದ್ರೆ ಹೋಗ್ಬಿಟ್ಟಿದ್ದಾನೆ. ಸೊ ಈಗ ಅದನ್ನ ಅವನ್ನ ಬ್ಲಾಕ್ ಲಿಸ್ಟ್ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಸರ್. ಈಗ ನಾನೀಗ ಅದನ್ನ ರಿಪೋರ್ಟ್ ರೆಡಿ ಮಾಡಕ್ ಹೇಳಿದ್ದೀನಿ ಸರ್. ಈಗ ಅದನ್ನ ನಮ್ಮ ಕೆಳಗಿನ ಆಫೀಸರ್ ಮಾತಾಡ್ಕೊಂಡು ಅದ್ ರಿಪೋರ್ಟ್ ಕೊಡಂತ ಹೇಳಿದೀನಿ. ಅದ್ ರಿಪೋರ್ಟ್ ನನ್ನ ಮೇಲ್ಗಡೆ ಸಬ್ಮಿಟ್ ಮಾಡಿ ಏನಾಗುತ್ತೆ ನೋಡೋಣ ಸರ್. ಅದನ್ನ ಕೆಲಸ ಮಾಡ್ತಾನೆ ಸರ್, ಆದ್ರೆ ರಿಪೋರ್ಟ್ ಅಂತ ಸಬ್ಮಿಟ್ ಮಾಡಿದ್ದೀನಿ ಸರ್ ಎಸ್ಟಿಮೇಟ್ ಹಾಕಿ. ಒಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರತಿ ಮನೆಗೆ ವಿದ್ಯುತ್ ನೀಡಿ ದೇಶವನ್ನೇ ಕತ್ತಲೆ ಮುಕ್ತ ದೇಶ ಮಾಡಲು ಹೊರಟಿದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಪರದಾಡುವಂತಾಗಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ಮನೆಗಳಿಗೆ ವಿದ್ಯುತ್ ನೀಡಬೇಕಾಗಿದೆ. ಲೋಹಿತ್ ಶಿರೋಳ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ನಿಜಕ್ಕೂ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಪ್ರಾಣ ಕೈಯಲ್ಲಿ ಹಿಡಿದುಕೊಂಡೇ ಶಾಲೆಗೆ ಹೋಗುವಂತ ದುಸ್ಥಿತಿ ಎದುರಾಗಿದೆ. ಶಾಲೆಗೆ ಹೋಗುವಂತ ಆತುರದಲ್ಲಿ ಒಂಚೂರು ಯಾಮಾರಿದ್ರೂ ಕೂಡ ದುರಂತ ನಡೆಯುವುದು ಗ್ಯಾರಂಟಿ. ಇಷ್ಟಾದರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಶರವೇಗದಲ್ಲಿ ಸಾಗುತ್ತಿರೋ ರೈಲು, ಪಕ್ಕದಲ್ಲೇ ಶಾಲೆಗೆ ಹೋಗಲೆಂದು ರೈಲು ಹಳಿ ದಾಟಲು ನಿಂತಿರುವ ಪುಟ್ಟ ವಿದ್ಯಾರ್ಥಿಗಳು, ಸ್ವಲ್ಪ ಯಾಮಾರಿದ್ರೂ ಅಲ್ಲಿ ದುರಂತ ನಡೆಯೋದು ಖಚಿತ. ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ನಗರದ ಶಾಂತಿನಗರ ಹಾಗೂ ಬನಶಂಕರಿ ನಗರದ ವಿದ್ಯಾರ್ಥಿಗಳ ಸಂಕಷ್ಟದ ಕಥೆ. ರೈಲ್ವೆ ಗೇಟ್ ಮೂಲಕ ಶಾಂತಿನಗರದಿಂದ ಗಾಂಧಿನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮುಚ್ಚಲಾಗಿದೆ. ಪರ್ಯಾಯ ವ್ಯವಸ್ಥೆಯಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಂಡರ್ ಪಾಸ್ಗೆ ಬೇಕಾದ ಸಂಪರ್ಕ ರಸ್ತೆ ಕಾಮಗಾರಿ ಇನ್ನೂ ಆರಂಭಗೊಂಡಿಲ್ಲ. ದಿನನಿತ್ಯ 100 ವಿದ್ಯಾರ್ಥಿಗಳು ರೈಲ್ವೆ ಹಳಿ ದಾಟಿ ಪಕ್ಕದ ಶಾಲೆಗೆ ಹೋಗ್ತಿದ್ದಾರೆ. 5-6 ವರ್ಷದಿಂದ ಸಾರ್ವಜನಿಕರು ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಓಡಾಡ್ತಿದ್ದಾರೆ. ಅಂಕಲ್, ನಮಗೆ ಟ್ರೈನ್ ಬರ್ತಾಯ್ತಾವೆ, 4 ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು, ನಮಗೆ ಭಯ ಆಗುತ್ತೆ, ಟ್ರೈನ್ ಫಾಸ್ಟಾಗಿ ಬರ್ತವೆ, ನಮಗೆ ಅಂಡರ್ ಪಾಸ್ ಬೇಗ ಮಾಡಿಸ್ಕೊಡಿ ಅಂಕಲ್, ಪ್ಲೀಸ್ ಅಂಕಲ್, ನಮಗೆ ಇಲ್ಲಿ ಹೆದರಿಕೆ ಆಗುತ್ತವೆ, ಓಡೋಕ್ಕೆ ಟ್ರೈನು ಸ್ಕೂಲಿಗೆ ಟೈಮ್ ಆಗ್ತಾ ಇರುತ್ತೆ, ನಮಗೆ ಮಾಡಿಸ್ಕೊಡಿ ಅಂಕಲ್ ಪ್ಲೀಸ್. ಉಪ್ಪಾರಳ್ಳಿ, ಶಾಂತಿನಗರ, ಸರಸ್ವತಿಪುರಮು, ಸದಾಶಿವನಗರಕ್ಕೆ ಹೋಗೋ ಅಂಥವ್ರು ನಡ್ಕೊಂಡು ಹೋಗೋ ಅಂಥವ್ರೆಲ್ಲ ಇದೇ ಹಾದಿಲಿ ಹೋಗಬೇಕು. ಸಾಲದಕ್ಕೆ
ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗ್ಬೇಕಂದ್ರೆ ಇದೇ ಟ್ರ್ಯಾಕ್ ದಾಟ್ ಹೋಗ್ಬೇಕು ಇಲ್ಲಿನ ಭಾಗದ ಜನ. ಆದ್ದರಿಂದ ಇಲ್ಲಿ ಸೆಂಟ್ ಮೇರಿ ಶಾಲೆ ಇದೆ, ಗಾಂಧಿನಗರದ ಸರ್ಕಾರಿ ಶಾಲೆ ಇದೆ. ಆ ಶಾಲೆಗಳಿಗೆ ಯು ಕೆ ಜಿಯಿಂದ ಹಿಡಿದು ಅಪ್ ಟು SSLC ಗಂಟ ಮಕ್ಕಳು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಿದ್ಧಗಂಗಾ ವುಮೆನ್ಸ್ ಕಾಲೇಜು, ಸಿದ್ಧಗಂಗಾ ಕೋವಿಡ್ ಕಾಲೇಜಿಗೂ ಇಲ್ಲಿಂದ ಮಕ್ಕಳು ಹೋಗ್ತಾರೆ. ಈ ಒಂದು ಜಾಗದಿಂದ ಕ್ರಾಸ್ ಮಾಡಬೇಕಾದ್ರೆ ನೀವು ಅಧಿಕಾರಿಗಳು ರಾಜಕಾರಣಿಗಳು ಬಂದು ನೋಡಿ ಎಷ್ಟು ಕಷ್ಟ ಇದೆ ಅಂತ. ಅಂದಿನ ಸಂಸದ ಮುದ್ದ ಹನುಮೇಗೌಡರು ಅಂಡರ್ ಪಾಸ್ ನಿರ್ಮಾಣಕ್ಕೆ ಚಾಲನೆ ನೀಡಿದ್ರು. ಅಂಡರ್ ಪಾಸ್ ಕಾಮಗಾರಿ ಮುಗಿದು 5 ತಿಂಗಳಾಗಿವೆ. ಆದರೆ ಪಾಲಿಕೆಯ ಬೇಜವಾಬ್ದಾರಿಯಿಂದಾಗಿ ರಸ್ತೆ ಕಾಮಗಾರಿ ಆರಂಭಗೊಂಡಿಲ್ಲ. ಬಜೆಟ್ನ ನೆಪ ಹೇಳಿಕೊಂಡು ಪಾಲಿಕೆ ರಸ್ತೆ ನಿರ್ಮಾಣ ಕೆಲಸವನ್ನ ಮುಂದೆ ಹಾಕ್ತಿದ್ದಾರೆ. ಇದು ಒಂದು ಜಾಗಕ್ಕೆ ಒಂದು ರಸ್ತೆ ಮಾಡಲಿಕ್ಕೆ ಇವ್ರಿಗೆ ಯಾವ ಆಕ್ಟು ಬೇಕಾಗಿಲ್ವಾ? ಈ ಒಂದು ಆಕ್ಟರ್ ಅದ್ರಲ್ಲಿ ತಗೊಂಬಂದು ರಸ್ತೆಯಲ್ಲಿರೋ ಜನಗಳಿಗೆ ರಸ್ತೆ ಮಾಡಿಕೊಟ್ರೆ, ಒಂದು ಅಂಡರ್ ಪಾಸ್ ಆದರೆ ಇಲ್ಲಿರೋದಲ್ಲಿ ಸುಮಾರು ವಿದ್ಯಾರ್ಥಿಗಳು, ಸೆಂಟ್ ಮೇರಿ ಶಾಲೆ ಇದೆ, ವಿದ್ಯಾನಿಕೇತನ ಶಾಲೆ ಇದೆ, ಮತ್ತು ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಇವರೆಲ್ಲ ಈ ಟ್ರ್ಯಾಕ್ ದಾಟ್ ಹೋಗಬೇಕಾದ್ರೆ ಹೆಚ್ಚು ಕಮ್ಮಿ ಇದ್ದರೆ ಯಾರು ಹೊಣೆ? ಯಾರಿಗಾದ್ರೂ ಒಬ್ಬ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಇವು ಸರ್ಕಾರ ಹೊಣೆ ತಗೊಳುತ್ತಾ? ರೈಲ್ವೆ ಇಲಾಖೆ ಹೇಳುತ್ತೆ ಇಲ್ಲಿ ಇಲ್ಲಿ ಯಾರೂ ದಾಟೋ ಹಾಗೆ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಜೀವಕ್ಕೆ ಬೆಲೆ ಕೊಡೋರು ಯಾರಿದ್ದಾರೆ? ರೈಲ್ವೆ ಹಳಿ ದಾಟಲು ಸಾರ್ವಜನಿಕರು, ವಿದ್ಯಾರ್ಥಿಗಳು ನಿತ್ಯವೂ ಪರದಾಡ್ತಿದ್ದಾರೆ. ತುಮಕೂರು ನಗರ ಪಾಲಿಕೆ ಕೂಡಲೇ ಎಚ್ಚೆತ್ತುಕೊಂಡು ಅಂಡರ್ ಪಾಸ್ ಉದ್ಘಾಟಿಸಿದ್ರೆ ಮಕ್ಕಳು ನೆಮ್ಮದಿಯಿಂದ ಓಡಾಡಬಹುದು. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಹುಬ್ಬಳ್ಳಿಯ ಕೆರೆಸೂರ ಗ್ರಾಮದ ರೈತ ಗೋವಿಂದ ರೆಡ್ಡಿ ಶ್ರೀಹರಿ ಅವರು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಜೋಳದ ರೊಟ್ಟಿ, ಶೇಂಗಾ ಚಟ್ನಿ ಪುಡಿ, ಡ್ರೈ ಪಲ್ಯ ಸಿದ್ಧಪಡಿಸಿ ಬೆಂಗಳೂರಿನ HDK ನಿವಾಸಕ್ಕೆ ಕಳಿಸಿಕೊಟ್ಟಿದ್ದಾರೆ. ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಮುಂದಾಗಿದ್ದಂಥ ರೈತ ಗೋವಿಂದ ರೆಡ್ಡಿಗೆ HD ಕುಮಾರಸ್ವಾಮಿ ಧೈರ್ಯವನ್ನು ತುಂಬಿದ್ರು. ಸಾಲಮನ್ನಾ ಆಗುತ್ತೆ ಅಂತ ಫೋನ್ ಮಾಡಿ ಧೈರ್ಯವನ್ನು ಹೇಳಿದರು. ನಂತರ ಗೋವಿಂದ ರೆಡ್ಡಿ ಕುಟುಂಬದ ಸಾಲಮನ್ನಾ ಆಗಿತ್ತು. ಇದೀಗ ಕುಮಾರಸ್ವಾಮಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ರೈತ ಕಿರುಕಾಣಿಕೆಯನ್ನು ಕಳಿಸಿದ್ದಾನೆ. ತನ್ನ ಹೊಲದಲ್ಲಿ ಬೆಳೆದಂಥ ಜೋಳ ಶೇಂಗಾದಿಂದ ರೊಟ್ಟಿ, ಶೇಂಗಾ ಚಟ್ನಿ ಪುಡಿ, ಡ್ರೈ ಪಲ್ಯವನ್ನು ತಯಾರಿಸಿ ಕೊರಿಯರ್ ಮಾಡಿದ್ದಾನೆ. ಇನ್ನು ಈ ರೈತನನ್ನು ನಮ್ಮ ಪ್ರತಿನಿಧಿ ಪರಶುರಾಮ್ ಮಾತನಾಡಿಸಿದ್ದಾರೆ, ಅವರ ಜೊತೆ ಚುಚ್ಚಾಟನ ಮಾಡಿದ್ದಾರೆ, ನೋಡ್ಕೋಬೋಣ. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಗ್ರಾಮದ ರೈತ ಗೋವಿಂದ ರೆಡ್ಡಿ ಶ್ರೀಹರಿ ಅವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಜೋಳದ ರೊಟ್ಟಿ, ಚಟ್ನಿ ಪುಡಿ, ಡ್ರೈ ಪಲ್ಯವನ್ನು ಕಳಿಸುವುದರ ಮೂಲಕ ಸುದ್ದಿಯಲ್ಲಿದ್ದಾರೆ. ನಮ್ಮ ಜೊತೆಗೆ ಗೋವಿಂದ ರೆಡ್ಡಿ ಶ್ರೀಹರಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಹೇಳ್ರಿ, ಯಾಕೆ ಕುಮಾರಸ್ವಾಮಿ ಅವರಿಗೆ ಊಟ ಕೊಟ್ಟು ಕಳಿಸಿದ್ರಿ, ಏನು ಕಾರಣ ಅಂತ? ಏನಿಲ್ಲರಿ, ನಮ್ಮ ಸಾಲದ್ದು ಪ್ರತಿಯನ್ನು ಅವ್ರಿಗೆ ಕಳಿಸಿದ್ವಿ, ಅದ್ರ ಪ್ರಕಾರ ಅವರು ನಮಗೆ ಹೊಳ್ಳಿ ನಮ್ಗೆ ಫೋನ್ ಹಚ್ಚಿ ನಮ್ಗೆ ಧೈರ್ಯ ಹೇಳಿ ನೀವೇನು ಭಯ ಪಡಬೇಡ್ರಪ್ಪ, ನಾವು ಅದೇವಿ, ನಿಮ್ಮದು ಲೋನ್ ಎಲ್ಲ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ಧೈರ್ಯ ತುಂಬಿದ್ರೆ, ಅವ್ರ ಧೈರ್ಯ ತುಂಬಿದ ನಂತರ ನಮ್ಗೆ ಅವ್ರಿಗೆ ಹೆಂಗೆ ಕೃತಜ್ಞತೆ ಸಲ್ಲಿಸ್ಬೇಕಂತ ನಮಗೆ ಗೊತ್ತಾಗಲಿಲ್ಲ. ಈ ಪೂರ್ವಕವಾಗಿ ನಾನು ಅವ್ರಿಗೆ ರೊಟ್ಟಿ ಮತ್ತು ಚಟ್ನಿ ಪುಡಿ ಇವನ್ನೆಲ್ಲ ಕಳಿಸ್ಕೊಟ್ಟೆ. ಈಗ ಎಷ್ಟು ಸಾಲ ಆಗಿತ್ತು ನಿಮ್ಮದು, ಯಾವ ರೀತಿ ಪರಿಸ್ಥಿತಿ ಇತ್ತು ಸಾಲ ಮಾಡಿದಾಗ, ಅದು ಎಷ್ಟು ತೀರ್ತು ಅದರಲ್ಲಿ? ನಮ್ಮದು 153,000 ರೂಪಾಯಿ ಸಾಲ, ಮತ್ತು ನಮ್ಮ ತಂದೆಯವರು ಮತ್ತು ನಮ್ಮ ಮಕ್ಕಳದು ಹಿಂಗೆ ಎಲ್ಲ 3 ಜನದ್ದು ಸಾಲ ಇತ್ತು. ಅದನ್ನೆಲ್ಲ ಅವರು ಇಷ್ಟುರ್ದು ನೋಡಿ ಕಸಲೆ ನಿಮ್ದು ಎಲ್ಲರದು ಕ್ಲಿಯರ್ ಆಗ್ತೈತಪ್ಪ, ನೀ ಏನು ತಲೆ ಕೆಡಿಸ್ಕೋಬೇಡ್ರಿ, ನಾವು ಸರಿ ಮಾಡಿಕೊಡ್ತೀವಿ ಅಂತೇಳಿ ನಮಗೆಲ್ಲ ಆಶ್ವಾಸನೆ ಕೊಟ್ಟು ಈಗ ಆ ಪ್ರಕಾರ ಅವರೆಲ್ಲ ಅದನ್ನು ಮಾಡಕತ್ತಾರ್ರಿ. ಏನಂತ ಮಾತಾಡಿದ್ರು ಅವ್ರು ನಿಮ್ಮ ಜೊತೆಗೆ, ನೀವು ಮೊದಲು ಲೆಟರ್ ಬರೆದಾಗ ಏನು ರೀತಿ ಮಾತಾಡಿದ್ರು, ಆಮೇಲೆ ಏನಾಗ್ತದಂತ? ಏನಿಲ್ಲರಿ, ಅವರು ನಮಗೆ ಒಂದೇ ಧೈರ್ಯನ ಹೇಳ್ಬಿಟ್ರು, ಅವ್ರು ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡ್ರಿ, ಅದೆಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ನಾವು ಋಣಮುಕ್ತ ಪತ್ರ ಕಳಿಸ್ಕೊಡ್ತೀನಿ, ನೀವು ನಿಶ್ಚಿಂತೆಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಡ್ರಿ, ನೀವು ಯಾವ್ದ್ರ ಬಗ್ಗೆನೂ ಭಯ ಪಡ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆ ಏನು ತೊಂದರೆ ಆಗಂಗಿಲ್ಲ, ನಾ ಮಾಡಿಕೊಡ್ತೀನಿ ಅಂತ ಹೇಳ್ರಿ. ಈಗ ಸಾಲ ಮನ್ನಾಕ್ಕಿಂತ ಮೊದಲು ನಿಮ್ದು ಎಷ್ಟು ಸಾಲ ಇತ್ತು, ಅವಾಗಿನ ಪರಿಸ್ಥಿತಿ ಏನಿತ್ತು, ಈಗ ಹೇಗಾಗಿದೆ ಅಂತ? ಅವಾಗಿನ ಪರಿಸ್ಥಿತಿ ನೋಡಿಬಿಟ್ರೆ ನಾವು ಉರ್ಲ ಹಾಕೊಳ್ಬೇಕ್ರಿ, ಆ ಟೈಪ್ ಪರಿಸ್ಥಿತಿನ ನಮ್ದು. ಯಾಕಂದ್ರೆ 3-4 ವರ್ಷ ಆಯ್ತ್ರಿ ಭೂಮಿಯಾಗಂತೂ ಒಂದು ಪೀಕ್ ಇಲ್ಲ, ಹೊಳ್ಳಿ ಈ ವರ್ಷ ಮಳೆ ಆಗಿ ಭೂಮಿಯನ್ನು ಒಂದು 10 ರೂಪಾಯಿ ಮಾಲೂ ನಾವು ತರಲಿಲ್ಲ. ಹಿಂಗಾದಾಗ ನಮಗೆ ಭಾಳ ಕಷ್ಟ ಅನ್ನಿಸ್ತಿ ಜೀವನ. ಆ ಟೈಪ್ ಇದ್ದಾಗ ನಾವು ಏನು ಮಾಡ್ಬೇಕು ಹಂಗಾರ ಅಂತಂದು, ಮತ್ತು ಈ ಒಬ್ಬ JDS ಕಾರ್ಯಕರ್ತ ನಮ್ಮಲ್ಲೇ ಅದಾನ, ಅವನ ಮುಖಾಂತರ ನಾವು ಹೋಗಿ ಹೇಳ್ಕೊಂಡ್ವಿ, ಹೆಂಗಪ್ಪ ಇದು ನಮ್ಮ ಪರಿಸ್ಥಿತಿ ಹಿಂಗಾಗೈತಿ, ಇನ್ನು ನಾವು ಬದುಕೋದಾರೆ ಹೆಂಗೆ ಅಂದಾಗ ಅವ ಏನು ಮಾಡಿದ, ಇಲ್ಲ ಹಂಗಾರ ನೀವು ಒಂದು ಲೆಟ್ರ್ ಇದನ್ನು ಮಾಡಿ ಅಣ್ಣರಿಗೆ ತಲುಪಿಸೋಣ, ಅವರು ಆಗಿಂದಾಗ ಇದನ್ನು ಮಾಡ್ತಾರೆ ಅಂಥೇಳಿ ನಮ್ಗೆ ಇದನ್ನು ಮಾಡಿಕೊಟ್ಟಾರೆ ಮತ್ತು ಮೇಲಾಗಿ ನಮ್ಗೆ ಆಗಿಂದಾಗ ಅವರು ರೆಸ್ಪಾನ್ಸ್ ಮಾಡಿದ್ರೆ ಅನ್ನೋದು ನಮ್ಗೆ ದೊಡ್ಡದು. ಲೆಟ್ರ್ ಹೋಗಿ ಮುಟ್ಟಿದ ಕೂಡಲೇನ ಅವರು ನೀವು ಯಾವುದೇ ಪರಿಸ್ಥಿತಿ ಒಳಗೆ ಹೆದರ್ಬೇಡ್ರಿ, ನಾವು ಏನೋ ಬಂದರೂ ಅದನ್ನು ನಿಮ್ದು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ನಮಗೆ ಧೈರ್ಯ ತುಂಬಿದ್ರು ಅವರು. ಓಕೆ, ಈಗೆಲ್ಲ ಸಾಲ ಮನ್ನಾ ಆಗೈತೆ ನಿಮ್ದು, ಏನು ಹೇಳ್ತೀರಿ ಕುಮಾರಸ್ವಾಮಿ ಅವ್ರಿಗೆ ಈ ಮೂಲಕ ನೀವು? ಏನು ಹೇಳಕ್ಕೆ ಬಾಯಿಲ್ರಿ, ಧನ್ಯವಾದನ ಹೇಳ್ಬೇಕು ನಾವು ಅವ್ರಿಗೆ, ನಾವು ಏನು ಹೇಳಕ್ಕೆ ನಮ್ಮ ಕೈಲಿ ಸಾಧ್ಯ ಐತಿ? ರೈತರ ಪರವಾಗಿ ಹೋರಾಡುವಂಥ ವ್ಯಕ್ತಿ ನಾವು ಉಳಿಸ್ಕೋಬೇಕಾಗಿತ್ತು, ಅದನ್ನು ಉಳಿಸ್ಕೊಳಕ್ಕೆ ನಮ್ಮ ಕೈಲಿ ಆಗಲಿಲ್ಲಲ್ಲ,
ನಾವು ರೈತರು ಅದನ್ನು ತಿಳ್ಕೊಬೇಕು. ನಮ್ಮ ರೈತರ ಆದಂಥವ್ರಿಗೆ ನಾವು ರೈತರಿಗೆ ನಾವು ಹೆಲ್ಪ್ ಮಾಡೋರು ಯಾರು ಅವ್ರನ್ನ ನಾವು ಉಳಿಸ್ಕೋಬೇಕು ಅಂತ ನಾವು ರೈತರು ತಿಳ್ಕೊಬೇಕು. ಇನ್ಮ್ಯಾಗಾರ ನಾವು ತಿಳ್ಕೊಂಡ್ರೆ ನಾವು ಕುಮಾರಸ್ವಾಮಿನ ನಾವು ಮುಂದಿನ ಸಿಎಂ ಮಾಡೋಕ್ಕಾಗ್ತೈತಿ ಅಂತ ನಮ್ಮ ಅಭಿಪ್ರಾಯ ಸರ್. ಇದು ಗೋವಿಂದ ರೆಡ್ಡಿ ಶ್ರೀಹರಿ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್, ತಹಶೀಲ್ದಾರ್ ನ್ಯೂಸ್ 18 ಕನ್ನಡ ಹುಬ್ಬಳ್ಳಿ. ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ ಈಗ ಚಕ್ರಾಧಿಪತಿಯ ಭೂಚಕ್ರ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ